ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ ಮಿರರ್ ಆಫ್ ಇಂಡಿಯಾ ಒನ್ ರಲ್ಲಿ. ಈ ನಮ್ಮ ಚಾನಲ್ಗೆ ನೀವು ಸುಬ್ರ ಆಗಿದ್ರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸಪೋರ್ಟ್ ಅನ್ನು ಮಾಡಿ. ಬನ್ನಿ ನೋಡೋಣ ಇವತ್ತಿನ ವಿಶೇಷ ಮುಖ್ಯ ಸುದ್ದಿ ಏನಿದೆ ಅನ್ನೋದು. ಸ್ವಾಗತ. ಬೆಂಗಳೂರು ಜನವರಿ 6 ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಉದ್ಯಾನದಲ್ಲಿ ಭಾರಿ ಪ್ರತಿಭಟನೆ ನಡೆಸಲಿದ್ದು ಸರ್ಕಾರ ತನ್ನ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ ಮತ್ತು ಶಿಕ್ಷಣ ಇಲಾಖೆಯನ್ನು ನಿರ್ಲಕ್ಷಿಸಿದೆ. ರುಪ್ಸಾ ಸಮ್ಮಿಶ್ರ ಸರ್ಕಾರ 13 ಬೇಡಿಕೆಗಳನ್ನು ಮಂಡಿಸಿದೆ, ಆದರೆ ಸರ್ಕಾರ ಇನ್ನೂ ಯಾವುದೇ ಬೇಡಿಕೆಯನ್ನು ಈಡೇರಿಸಿಲ್ಲ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ನಾವು ಇಂದು ಬೃಹತ್ ರ್ಯಾಲಿ ನಡೆಸಲು ನಿರ್ಧರಿಸಿದ್ದೇವೆ ಎಂದು ರುಪ್ಸಾ ಫೆಡರೇಷನ್ ಹೇಳಿದೆ. ರುಪ್ಸಾ ಸಮ್ಮಿಶ್ರ ಸರ್ಕಾರದ ಬೇಡಿಕೆಗಳು: ಸಂಕಷ್ಟದಲ್ಲಿರುವ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಪರಿಹಾರ ಘೋಷಿಸಬೇಕು, ಕನಿಷ್ಠ 1,000 ಕೋಟಿ ಪ್ಯಾಕೇಜ್ ಘೋಷಿಸಬೇಕು, ಸಂಬಳ ರಹಿತ ಶಿಕ್ಷಕರಿಗೆ ತಿಂಗಳಿಗೆ 10,000 ರೂಪಾಯಿ, 1,985 ರಿಂದ ಅನುದಾನರಹಿತ ಶಾಲೆಗಳಿಗೆ ಸಬ್ಸಿಡಿ ನೀಡಬೇಕಾಗಿದೆ, ನವೆಂಬರ್ 10, 2020 ಹೊರಡಿಸಲಾದ ಸುತ್ತೋಲೆ ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತದೆ, ಶಾಲೆಗಳ ಮಾನ್ಯತೆಯನ್ನು ನವೀಕರಣದ ರೂಪದಲ್ಲಿ ವಿಲೇವಾರಿ ಮಾಡಬೇಕು, ಗಡಿ ಶಾಲೆಗಳನ್ನು ಮುಚ್ಚುವ ನಿರ್ಧಾರವನ್ನು ಹಿಂಪಡೆಯಬೇಕು, 2020-21 ಆರ್ಟಿ ಹಣವನ್ನು ಒಂದೇ ಕಂತಿನಲ್ಲಿ ಮರುಪಾವತಿಸಬೇಕು, ಖಾಸಗಿ ಶಾಲೆಗಳು ಆರ್ಟಿ ಮರು ಅನುಷ್ಠಾನಕ್ಕೆ ಒತ್ತಾಯಿಸುತ್ತವೆ. ಕಳೆದ 25 ವರ್ಷಗಳಿಂದ ಮಾನ್ಯತೆ ಅನುದಾನ ಕೊರಪಡಿಸಿರುವುದಿಲ್ಲ, ಹಾಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಅನುದಾನ ಕೊರಪಡಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ 5 ವರ್ಷಕ್ಕೆ ಮಾನ್ಯತೆ ನವೀಕರಣ ನೀಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇನ್ನಿಷ್ಟು ಹೊಸ ಹೊಸ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ ಮಿರರ್ ಆಫ್ ಇಂಡಿಯಾ 1. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ನಮ್ಮ ವಿಡಿಯೋ ಹೇಗಿದೆ ಅನ್ನೋದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಂಗಳೂರು.